ಭಾರತ ಅಗ್ರಿಕಲ್ಚರ್ ದೇಶ ಆಗೋದಕ್ಕಿಂತ ಮೊದಲು ಈ ದೇಶದಲ್ಲಿ ಹಸುವನ್ನು ಆಹಾರವಾಗಿ ಎಲ್ಲ ಜಾತಿಯವರು ಇನ್ಕ್ಲೂಡಿಂಗ್ ಬ್ರಾಹ್ಮಣರನ್ನು ಕಡಿದು ತಿಂದಂಥ ಬೇಕಾದಷ್ಟು ಉದಾಹರಣೆಗಳಿದೆ. ದಟ್ ಈಸ್ ಅ ಮೇಜರ್ ಸ್ಟೇಟ್ಮೆಂಟ್ ಸರ್, ನೀವು ಮಾಡಿದಂಥ ತುಂಬ ಪ್ರಮುಖವಾದಂತಹ ಸ್ಟೇಟ್ಮೆಂಟ್ ಅದು. ನಾವು ಪ್ರಾರಂಭ ಮಾಡಬೇಕಾಗಿದ್ದು ಎಲ್ಲಿ ಅಂದರೆ, ಮೊದಲನೇದ್ದು ಗೋ ಮಾತೆ. ನಾನು ಒಬ್ಬ ವೈಜ್ಞಾನಿಕ ಮನುಷ್ಯನಾಗಿ ನನಗೇನು ಗೋ ಮಾತೆ ಅಲ್ಲ, ನನಗಲ್ಲ. ಓಕೆ. ಎರಡನೇದ್ದು ಗೋವಿಗೆ ಹಿಂದೂಗಳಿಗೆ ತುಂಬಾ ಏನೋ ಸಂಬಂಧ ಇದೆ ಅಂತ ನನಗೆ ಅನಿಸಿಲ್ಲ. ಓಕೆ ಓಕೆ ಓಕೆ. ನಾನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಆದಾಗ ಕರ್ನಾಟಕದಲ್ಲಿ 16 ಕಡೆಗಳಲ್ಲಿ ಸೈಂಟಿಫಿಕ್ ಸ್ಲಾಟರ್ ಹೌಸಸ್ ಇರಬೇಕು ಅಂತ ಜಾಗ ಹುಡುಕಿ ಅದರಲ್ಲಿ 6ಕ್ಕೆ ಪರ್ಮಿಷನ್ ಕೊಟ್ಟಿದ್ದೇನೆ. ಅಮೇಜಿಂಗ್. ಅಮೆರಿಕದಂತ ದೇಶಗಳಲ್ಲಿ ಎಲ್ಲಿ ಹಸುಗಳನ್ನ ಬರೀ ಡೈರಿಗಾಗಿ ಬೆಳೆಸ್ತಾರೋ ಅಲ್ಲಿ ಹುಟ್ಟಿದ ಕೂಡಲೇ ಆ ಮಗು ಅದು ಹಸುನೇ ಅದನ್ನ ಸಾಯಿಸ್ತಾರೆ. ಐ ವೆಲ್ಕಮ್ ಇಟ್. ಯಾಕೆ ವೆಲ್ಕಮ್ ಇಟ್? ಐ ವೆಲ್ಕಮ್ ಇಟ್ ಯಾಕೆಂದ್ರೆ ಆ ಹಸು ದೊಡ್ಡದಾಗಿ ಜರ್ಸಿ ಹಸು ಆಗಲ್ಲ, ನಿಮಗೆ ಹಾಲು ಕೊಡಲ್ಲ. ಇಲ್ಲಿರುವಂತ ಬೆಳೆದಂತ ಒಂದು ಕರು, ಇಲ್ಲೂ ಕೂಡ ಜರ್ಸಿ ಹಸುಗಳಿಗೆ ಬೆಳೆದಂತ ಕರುಗಳನ್ನ ನೀವು ನಿಶ್ಚಿತವಾಗಿ ಕಟಕರಿಗೆ ಮಾರ್ರಿ. ಅದು ಹಸು ಇದ್ರೂ ಮಾರ್ರಿ, ಆದ್ರೆ ಅದು ಹೋರಿ ಇದ್ರೂ ಮಾರ್ರಿ.